ಮುಳಬಾಗಿಲು ತಾಲೂಕಿನ ಆವನಿ ಗ್ರಾಮದ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರೆಯ ಪ್ರಯುಕ್ತ ಗ್ರಾಮ ಪಂಚಾಯಿತಿಯ ಸದಸ್ಯ ಲಕ್ಷ್ಮೀಪ್ರಿಯ ಮಂಜುನಾಥ ಅವರು ಗ್ರಾಮದ 35 ಅಂಗವಿಕಲರಿಗೆ ದಿನಸಿ ಕಿಟ್ ಅನ್ನು ವಿತರಣೆ ಮಾಡಿದ್ದಾರೆ. ಆವನಿ ಗ್ರಾಮದ ಲಕ್ಷ್ಮೀಪ್ರಿಯ ಅವರ ನಿವಾಸದಲ್ಲಿ ಅಂಗವಿಕಲರಿಗೆ ಜಾತ್ರೆಯ ಪ್ರಯುಕ್ತ ಮಹಾಶಿವರಾತ್ರಿ ಹಬ್ಬದಂದು ಹಬ್ಬದ ಸಾಮಗ್ರಿಗಳಾಗಿರುವ ಕಿಟ್ಗಳನ್ನು ವಿತರಣೆ ಮಾಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಂಗವೈಕಲ್ಯತೆ ಎಂಬುದು ಶಾಪವಲ್ಲ, ಅಂಗವಿಕಲರ ಬಗ್ಗೆ ಕೀಳರಿಮೆ ಬೇಡ, ಕಾರಣಾಂತರಗಳಿಂದ ಅಂಗವಿಕಲರಾಗಿ ಹುಟ್ಟಿರುವವರಿಗೆ ಮೋಸ ಮಾಡಬಾರದು, ಅಂಗವಿಕಲರಿಗೆ ಅವಕಾಶ ನೀಡಿದರೆ ಎಲ್ಲಾ ಕ್ಷೇತ್ರಗಳಲ್ಲೂ ಪ್ರತಿಭೆ ಪ್ರದರ್ಶಿಸಬಲ್ಲರು, ಅಂಗವಿಕಲರು ಅಂಗವೈಕಲ್ಯ ಹೊಂದಿದರೂ ಸಹ ಬುದ್ಧಿಶಕ್ತಿಯಲ್ಲಿ ಮೇಧಾವಿಗಳಾಗಿರುತ್ತಾರೆ, ಅಂಗವಿಕಲರಲ್ಲೂ ಸಾಧನೆಯ ಛಲವಿದೆ ಎಂಬುದನ್ನು ಹಲವರು ತೋರಿಸಿಕೊಟ್ಟಿದ್ದಾರೆ, ಅಂಗವಿಕಲರು ಸಾಮಾನ್ಯ ವ್ಯಕ್ತಿಗಿಂತ ಪ್ರತಿಭಾನ್ವಿತರಾಗಿರುತ್ತಾರೆ ಎಂದು ತಿಳಿಸಿದ್ದಾರೆ. ಸುಮಾರು 31 ಜನ ಅಂಗವಿಕಲ ಕುಟುಂಬಗಳಿಗೆ ಆಹಾರ ಸಾಮಗ್ರಿಗಳ ಕಿಟ್ಟನ್ನು ನಮ್ಮ ಪತ್ನಿ ಲಕ್ಷ್ಮೀಪ್ರಿಯ ಅವರ ವಾರ್ಡ್ಗೆ ಸಂಬಂಧಪಟ್ಟಂಗೆ ಎಲ್ಲ ಇಡೀ ಅವಣಿ ನಮ್ಮ ಗ್ರಾಮದಲ್ಲಿ ಮತ್ತು ಅಕ್ಕಪಕ್ಕ ಎಲ್ಲ ಅಂಗವಿಕಲರಿಗೆ 31 ಕಿಟ್ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿ ಇವಾಗ ಒಂದು 16 ಜನಕ್ಕೆ ಕೊಟ್ಟಿದ್ದೀವಿ. ಮಿಕ್ಕಿದ್ದು ಇನ್ನೂ ಒಂದು 15-20 ಜನ ಇದ್ದಾರಂತೆ. ನಾಳೆ ರಥೋತ್ಸವ ಮುಗಿಸ್ಕೊಂಡು ನಾಳಿದ್ದು ನಾವು ಕೊಡ್ತಾ ಇದ್ದೀವಿ. ಸರಿ, ಏನು ಸರ್ ಉದ್ದೇಶ? ಏನು ಸರ್? ಏನಿಲ್ಲ, ಇವರು ಈ ಥರ ನಮಗೆ ಯಲ್ಲಪ್ಪ ಅಂತ ಒಬ್ಬರು ಅಂಗವಿಕಲರು ಮಿಟೂರು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾರೆ, ಅವ್ರು ಬಂದು ಇವರಿಗೆಲ್ಲ ತುಂಬ ಕಷ್ಟ ಇದೆ, ಏನಾದರೂ ಸಹಾಯ ಮಾಡಿ ಅಂತಂದರು. ಹಬ್ಬಕ್ಕೆ ಜಾತ್ರೆಗೆ ಏನಾದರೂ ಸಹಾಯ ಮಾಡಬೇಕು ಅದಕ್ಕೆ ನಮ್ಮ ಕೈಯಲ್ಲಾಗಿದ್ದು ನಾವು ಫುಡ್ ಕಿಟ್ಸ್ ಕೊಡ್ತಾ ಇದ್ದೀವಿ ಸರ್.